ಬಿಗ್ ಬ್ಯಾಂಗ್ಗಿಂತಲೂ ಮೊದಲು ಜೀವಿಗಳು ಜಗತ್ತು ಇತ್ತ, ಕೇವಲ ಸೆಕೆಂಡ್ ಒಳಗೆ ಇದು ಸ್ಫೋಟಗೊಳ್ಳುತ್ತೆ. ವಿಜ್ಞಾನಿಗಳು ಏನೂ ಇರಲಿಲ್ಲ, ಈ ಪ್ರಶ್ನೆಯೇ ಅಸಂಬದ್ಧ ಅಂತ ಹೇಳ್ತಾ ಇದ್ರು. ಆದ್ರೆ ಬಿಗ್ ಬ್ಯಾಂಗ್ಗಿಂತಲೂ ಮೊದಲು ಒಂದು ಬ್ರಹ್ಮಾಂಡ ಇತ್ತು, ವಿಜ್ಞಾನಿಗಳು ಕೂಡ ವಿಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇದೆ ಅನ್ನುವಂಥದ್ದನ್ನ ನಂಬುವ ಸಂದರ್ಭ ಕೂಡ ಬಂದೊದಗಿದೆ. ದೇವರು ಕಣ್ಮಿಟುಕಿಸುವುದ್ರೊಳಗೆ ಅನಂತ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ನಮಸ್ಕಾರ. ದೇವರು ಆದಿಯೂ ಅಂತ್ಯವೂ ಇಲ್ಲದವನು, ನಿರ್ವಿಕಾರನು, ಈ ಜಗತ್ತಿನ ಸೃಷ್ಟಿಕರ್ತ ದೇವರು ಎಂದು ನಮ್ಮ ಸನಾತನ ಧರ್ಮ ಹೇಳುತ್ತೆ. ನಮ್ಮ ಹಿರಿಯರು, ಋಷಿಮುನಿಗಳು, ಮಹಾನ್ ತಪಸ್ವಿಗಳು ಕೂಡ ಈ ಜಗತ್ತಿನ ಸೃಷ್ಟಿಕರ್ತ ದೇವರು ಎಂದು ಅದೆಷ್ಟೋ ವರ್ಷಗಳ ಹಿಂದೆಯೇ ಹೇಳಿದ್ರು. ಆದರೆ ಈ ವಿಜ್ಞಾನಿಗಳು ಬ್ರಹ್ಮಾಂಡದ ಮೂಲವನ್ನ ಹುಡುಕ್ತಾ ಈ ಬ್ರಹ್ಮಾಂಡ ನಿರ್ಮಾಣವಾಗಿದ್ದು ಬಿಗ್ ಬ್ಯಾಂಗ್ ಥಿಯರಿಯಿಂದ ಅಂತ ತಾವು ಅಧ್ಯಯನವನ್ನ ಮಾಡಿ ಹೇಳಿದ್ರು. ಆದರೆ ಇದೀಗ ವಿಜ್ಞಾನಿಗಳು ಹೇಳಿದಂತಹ ಈ ಮಾತನ್ನ ಸುಳ್ಳಾಗಿಸಿ ನಮ್ಮ ಸನಾತನಿಗಳು ಹೇಳಿದ ಸೃಷ್ಟಿಗೆ ಮೂಲ ದೇವರು, ದೇವರಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಎನ್ನುವಂತಹ ಈ ಮಾತಿಗೆ ಪುಷ್ಟಿ ನೀಡುವಂತಹ ಮಾಹಿತಿಯೊಂದನ್ನ ಖಗೋಳ ಶಾಸ್ತ್ರಜ್ಞರು ನೀಡಿದ್ದಾರೆ. ಬಿಗ್ ಬ್ಯಾಂಗ್ಗಿಂತ ಮೊದಲು ಏನೂ ಇರಲಿಲ್ಲ. ಈ ನಕ್ಷತ್ರಗಳು, ಆಸ್ಟ್ರಾಯ್ಡ್ಸ್ಗಳು, ಪ್ಲಾನೆಟ್ಗಳು, ಬ್ಲ್ಯಾಕ್ ಹೋಲ್ಗಳು ಇದೆಲ್ಲ ನಿರ್ಮಾಣವಾಗಿದ್ದು ಬಿಗ್ ಬ್ಯಾಂಗ್ನ ನಂತರ. ಆದರೆ ಬಿಗ್ ಬ್ಯಾಂಗ್ಗಿಂತಲೂ ಮೊದಲು ಒಂದು ಬ್ರಹ್ಮಾಂಡ ಇತ್ತು, ಅದರಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ಲಾನೆಟ್ಗಳು, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಕೂಡ ಇದ್ವು ಅನ್ನುವಂತಹ ಆಶ್ಚರ್ಯಕರ ಸಂಗತಿಯೊಂದು ಇದೀಗ ಬೆಳಕಿಗೆ ಬಂದಿದೆ. ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಿತ್ತು ಅಂತ ಕೇಳಿದ್ರೆ ವಿಜ್ಞಾನಿಗಳು ಏನೂ ಇರಲಿಲ್ಲ, ಈ ಪ್ರಶ್ನೆಯೇ ಅಸಂಬದ್ಧ ಅಂತ ಹೇಳ್ತಾ ಇದ್ರು. ಆದರೆ ಇದೀಗ ನಡೆದಿರುವಂತಹ ಸಂಶೋಧನೆಯ ಪ್ರಕಾರ ಬಿಗ್ ಬ್ಯಾಂಗ್ ಥಿಯರಿಗಿಂತ ಮೊದಲು ಒಂದು ಬ್ರಹ್ಮಾಂಡ ಇತ್ತು ಅನ್ನುವಂತಹ ಆಶ್ಚರ್ಯಕರ ಸಂಗತಿಯೊಂದು ಬೆಳಕಿಗೆ ಬಂದಿದೆ. 14 ಬಿಲಿಯನ್ ವರ್ಷಗಳ ಹಿಂದೆ ಬೆಳಕು ಮತ್ತು ಶಕ್ತಿಯೊಂದಿಗೆ ಮಿಶ್ರಿತವಾದ ಕಣಗಳ ಸಣ್ಣ ಗುಳ್ಳೆಯೊಳಗೆ ಈ ಜಗತ್ತು ಸಿಲುಕಿತ್ತು. ಇದು ಅತ್ಯಂತ ಸೂಕ್ಷ್ಮ ಮತ್ತು ಸಣ್ಣದಾಗಿತ್ತು. ಕೇವಲ ಸೆಕೆಂಡ್ನೊಳಗೆ ಇದು ಸ್ಫೋಟಗೊಳ್ಳುತ್ತೆ. ಈ ಸ್ಫೋಟದಿಂದಾಗಿ ಈ ಜಗತ್ತೇ ನಿರ್ಮಾಣ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಸ್ಫೋಟದಿಂದಾಗಿ ಆಟಮ್ಗಳ ನಿರ್ಮಾಣ ಆಯಿತು. ಇದರಿಂದಾಗಿ ಈ ಗ್ಯಾಲಕ್ಸಿ ಅಂದರೆ ಬ್ರಹ್ಮಾಂಡ, ಪ್ಲಾನೆಟ್ಗಳು, ನಕ್ಷತ್ರಗಳು, ಬ್ಲ್ಯಾಕ್ ಹೋಲ್ಗಳು, ಆಸ್ಟ್ರಾಯ್ಡ್ಸ್ಗಳು ಕೂಡ ನಿರ್ಮಾಣ ಆಯಿತು. ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇದು ಕೇವಲ ಥಿಯರಿಯಷ್ಟೇ, ಆದರೆ ಇದೇ ರೀತಿ ನಡೆದಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ನಿಜವಾಗ್ಲೂ ಈ ಬಿಗ್ ಬ್ಯಾಂಗ್ನಿಂದಲೇ ಜಗತ್ತು ನಿರ್ಮಾಣ ಆಯ್ತಾ? ಬಿಗ್ ಬ್ಯಾಂಗ್ಗಿಂತಲೂ ಮೊದಲು ಜೀವಿಗಳು, ಜಗತ್ತು ಇತ್ತ? ಇದರ ಬಗ್ಗೆನೇ ಇದೀಗ ವಿಜ್ಞಾನಿಗಳು ಹೇಳ್ತಾ ಇರೋದು. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ನಡೆಸಿದಂತಹ ಸಂಶೋಧನೆಯ ಪ್ರಕಾರ ಬಿಗ್ ಬ್ಯಾಂಗ್ಗಿಂತ ಮೊದಲೇ ಜೀವಿಗಳು ಅಸ್ತಿತ್ವವನ್ನು ಕಂಡುಕೊಂಡಿದ್ವು. ಜೊತೆಗೆ ಬ್ಲ್ಯಾಕ್ ಹೋಲ್ಸ್ಗಳು ಕೂಡ ನಿರ್ಮಾಣ ಆಗಿತ್ತು. ಇದರ ಜೊತೆಗೇನೆ ಆಟಮ್ಸ್ಗಳು ಕೂಡ ಸೃಷ್ಟಿಯಾಗಿತ್ತು. ಆಧುನಿಕ ಖಗೋಳ ಶಾಸ್ತ್ರದಲ್ಲಿ ವಿಜ್ಞಾನಿಗಳು ಈ ವಿಷಯಕ್ಕೆ ಹೋಲುವಂತಹ ಮಾಹಿತಿಗಳನ್ನೇ ನೀಡಿದ್ದಾರೆ. ಅವರು ಹೇಳುವ ಪ್ರಕಾರ ಬಿಗ್ ಬ್ಯಾಂಗ್ನಿಂದ ಈ ಜಗತ್ತು ನಿರ್ಮಾಣ ಆಗಿಲ್ಲ, ಬದಲಾಗಿ ಬಿಗ್ ಬ್ಯಾಂಗ್ ಕೇವಲ ಒಂದು ಪರಿವರ್ತನೆ ಮಾತ್ರ. ನಾವು ದೇವರನ್ನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ಕರಿತೇವೆ. ಅಂದರೆ ದೇವರು ಕಣ್ಮಿಟುಕಿಸುವುದ್ರೊಳಗೆ ಅನಂತ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಸೃಷ್ಟಿ, ಸ್ಥಿತಿ, ಲಯ, ನಿಯಮ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಎಲ್ಲ ಅಷ್ಟ ಕರ್ತೃತ್ವಗಳು ಇರುವುದು ಭಗವಂತನ ಕೈಯಲ್ಲಿ ಮಾತ್ರ. ನಾವು ಭಗವಾನ್ ಶ್ರೀಕೃಷ್ಣ ತಾಯಿ ಯಶೋದೆಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನ ತೋರಿಸಿದಂತಹ ಕಥೆಯನ್ನ ಕೇಳಿದ್ದೇವೆ. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರದಲ್ಲಿ ತನ್ನ ಅನಂತ ರೂಪವನ್ನ, ವಿಶ್ವರೂಪವನ್ನ ತೋರಿಸಿದ್ದನ್ನ ಕೂಡ ಕೇಳಿದ್ದೇವೆ. ಇದರರ್ಥ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ದೇವರು ಅನ್ನುವಂಥದ್ದು. ಇದೀಗ
ವಿಜ್ಞಾನಿಗಳು ಕೂಡ ವಿಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇದೆ ಅನ್ನುವಂಥದ್ದನ್ನ ನಂಬುವ ಸಂದರ್ಭ ಕೂಡ ಬಂದೊದಗಿದೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.